गुड मॉर्निंग एवरीवन। सो व्हाट वी आर डिस्कस इन लास्ट क्लास? व्हाट वी आर डिस्कस इन लास्ट क्लास? Yes, tell me what we have discussed. What we have discussed in the last class? Any discussion in the last class, any? Offline, bandar, other last class, online, present, every. रेजना ऑनलाइन क्लास अटेंड आगे लास्ट इलेवरली अटेंड आगदर आगे अटेंड ऑनलाइन क्लास अटेंड आगे ऐन डिस्कस मेंदिरि हां ननपिल रि We were discussing about the disadvantages or problems faced by the service industry, right? Challenges, major challenges faced by the service industry. That is not in the book. Correctly, challenges discussed, Martha, right? We were discussing about the challenges faced by the service industry. Right? Right or wrong? So last three were left. We discuss them now. See, the one more major problem faced by service industry is not having a streamlined process. Means here the service industry is not having a systematic process to give the services to the people. It doesn't have a correct channel of distribution. Sometimes it will go for the wholesaler, or sometimes it will directly go for the retailers, or sometimes it will go for the directly to the consumers. So it does not have a specific or does not have a correct or pre-planned channel of distribution with its own company. Understood? See, one sometimes what will happen? They will go directly contact with the retailers for selling their products, or sometimes they will directly. By taking a risk, they will directly contact with the customers. Or sometimes they don't have correct channel of distribution in their own company, like in hotel industries. Have you seen the hotel industries? What will happen in that hotel industry? You order a room, you hear it. So all the aajubaju waiters are there, but then you order again, they will take money for that. You are in order, hear it, na? Or they take money for that, then policy out. How do you? ಈಗ 3 ಟು 1 ಹೋಟೆಲ್ ಅಲ್ಲಿ 3 ಟು 4 ವೇಟರ್ಸ್ ಇದ್ದೇ ಇರ್ತಾರ ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಆರ್ಡರ್ ತಗೊಂಡು ಹೋಗ್ತಾರ ಅಲ್ಲಿ ಆಜುಬಾಜು ಇದ್ದವ್ರು ನೀವು ಮೂರ್ನಾಲ್ಕು ಸತಿ ನೀವು ಅವ್ರು ಆರ್ಡರ್ ಮಾಡಿದ್ರು ಅವ್ರು ನಿಮ್ಗೆ ತಂದ್ಕೊಡಲ್ಲ ಈಗ ಯಾರಿಗೆ ಆರ್ಡರ್ ಇದ್ರೆ ಅವರೇ ತಂದು ಕೊಡ್ತಾರ ನಿಮ್ಗೆ ಹೇಳ್ತಾರಿ ಹೇಳ್ತಾರ ಇಲ್ರಿ ಎಕ್ಸ್ಪೀರಿಯನ್ಸ್ ಆಗೈತೆ ಇಲ್ರಿ ಇದು ಒಂದೊಂದ್ಸತಿ ಆರ್ಡರ್ ಕೊಟ್ಟರೆ ಮಿನಿಮಮ್ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಟೈಮ್ ತಗೋತಾರೀ ತಗೋತಾರ ಇಲ್ರಿ ಒಂದು ಆರ್ಡರ್ ಸರ್ವಿಸ್ ಕೊಡೋದಕ್ಕೆ ನೀವು ಏನೇ ಒಂದು ಫುಡ್ ಆರ್ಡರ್ ಮಾಡ್ರಿ ಅಥವಾ ಏನೋ ಒಂದು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ರಿ ಸ್ನ್ಯಾಕ್ಸ್ ಆರ್ಡರ್ ಮಾಡ್ರಿ ಯಾವುದೇ ಆರ್ಡರ್ ಮಾಡ್ರಿ ಮಿನಿಮಮ್ ಅಟ್ಲೀಸ್ಟ್ 15 to 20 minutes ಟೈಮ್ ತಗೋತಾರೆ ಇಮಿಡಿಯೇಟ್ ಆಗಿ ಅವ್ರು ನಿಮ್ಗೆ ಸರ್ವಿಸ್ ಕೊಡಲ್ಲ ಹೋಟೆಲ್ ಇಂಡಸ್ಟ್ರೀಸಲ್ಲಿ ಅಂದ್ರೆ ಡಿಲೇ ಸರ್ವಿಸಸ್ನ ಬಾ ಡಿಲೇ ಮಾಡ್ತಾರೆ ದಟ್ ಶುಡ್ ನಾಟ್ ಬಿ ಹ್ಯಾಪನ್ ದಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಎ ಕರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ದೇ ಡೋಂಟ್ ಹ್ಯಾವ್ ಎ ಕಮ್ಯುನಿಕೇಶನ್ ದಟ್ ಈಸ್ ಕಮ್ಯುನಿಕೇಶನ್ ಗ್ಯಾಪ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ವರ್ಕರ್ಸ್ ದೇ ಡೋಂಟ್ ಹ್ಯಾವ್ ಅ ಕೋಆರ್ಡಿನೇಷನ್ ಬಿಟ್ವೀನ್ ದಿ ವರ್ಕರ್ಸ್ ಈಗ ನನಗೆ ಆರ್ಡರ್ ಬಂದಂತ ನಾನೇ ಕೊಡ್ಬೇಕಂತ ಏನಿಲ್ಲ ಸೊ ನನ್ನ ಕೋವರ್ಕರು ಅದನ್ನ ಮಾಡ್ಬೋದಲ್ಲ ಬಟ್ ಅವ್ರು ಮಾಡಲ್ಲ ಜಸ್ಟ್ ಬಿಕಾಸ್ ಆಫ್ ದ ಈಗೋ ವೈ ಐ ಶುಡ್ ವರ್ಕ್ ಈಗೋ ಹರ್ಟ್ ಮಾಡಿದ್ರಿ ಅವರಿಗೆ ಆನ್ಲೈನ್ ಅಂದ್ರೆ 22 ಅಟೆಂಡ್ ಆಗ್ತೀರಿ ಆಫ್ಲೈನ್ ಅಂದ್ರೆ ಬರೀ 9 ಅಟೆಂಡ್ ಆಗ್ತೀರಿ ಸಿ
ಇವರ ಒಂದೊಂದು ಕೆಲಸ ಈಗೋ ಹಾರ್ಟ್ ಆಗುತ್ತ್ರಿ. ಆಮೇಲೆ ಅವ್ರದ ಕೆಲಸ ನಾನು ಯಾಕೆ ಮಾಡಬೇಕು ಅನ್ನೋದು ಒಂದು ಪಾಲಿಸಿ ಇರುತ್ತೆ ಅವ್ರಿಗೆ. ಓಕೆ, ಜಸ್ಟ್ ಬಿಕಾಸ್ ದ ಸರ್ವಿಸ್ ನೌ ಡೇಸ್ ದಿ ಸರ್ವಿಸ್ ಇಂಡಸ್ಟ್ರೀಸ್ ಡಸ್ ನಾಟ್ ಹ್ಯಾವ್ ಅ ಕರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಕರೆಕ್ಟ್ ಪ್ರೊಸೆಸ್ ಆಫ್ ದಿ ಸರ್ವಿಸ್ ಡಸ್ ನಾಟ್ ಫಾಲೋಯಿಂಗ್ ದ ಕರೆಕ್ಟ್ ಆಫ್ ಸಿಸ್ಟಮ್ ಟು ಸ್ಟೇಜಸ್ ಫಾರ್ ದಿ ಸಪ್ಲೈ ಆಫ್ ಗೂಡ್ಸ್. ಈಗ ನೀವು ಆನ್ಲೈನ್ ಬಿಸ್ನೆಸ್ ಮಾಡ್ತೀರಿ, ಸೊ ಆನ್ಲೈನ್ ಬಿಸ್ನೆಸ್ ಅಲ್ಲಿ ನಾನು ಹೇಳಿದೆ ಅವರು ತಗೊಳ್ಳೋದೆ ಬೇರೆ ಇರ್ತಾರೆ, ಪ್ಯಾಕಿಂಗ್ ದೋರೆ ಬೇರೆ ಇರ್ತಾರೆ, ಆಮೇಲೆ ಶಿಪ್ಪಿಂಗ್ ಮಾಡೋದು ಬೇರೆ, ಡಿಸ್ಪ್ಯಾಚ್ ಮಾಡೋರೆ ಬೇರೆ ಅಂತ. ಇನ್ ಬಿಟ್ವೀನ್ ಅವರಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ನಿಮ್ ಪ್ರಾಡಕ್ಟ್ ನಿಮ್ಗೆ ರೀಚ್ ಆಗತ್ರಿ. ನಾನು ಒಂದು ನಂದೇ ಓನ್ ಎಕ್ಸಾಂಪಲ್ ಹೇಳಿದೆ, ಬಿಫೋರ್ 2 ಮಂತ್ಸ್ ಬಿಫೋರ್ ನಾನು ಒಂದು ಆರ್ಡರ್ ಹಾಕಿದೆ ಫ್ಲಿಪ್ಕಾರ್ಟ್ ಅಲ್ಲಿ, ಟಿಲ್ ಟುಡೇ ಐ ಆಮ್ ನಾಟ್ ಗೆಟಿಂಗ್ ದಟ್ ಆರ್ಡರ್. ಇವತ್ತಿನವರೆಗೂ ನನಗೆ ಪ್ರಾಡಕ್ಟ್ ಬಂದೇ ಇಲ್ಲ. ಒನ್ ಥಿಂಗ್ ಈಸ್ ಹೂ ಹ್ಯಾಸ್ ಟೇಕನ್ ದ ಆರ್ಡರ್ ದಟ್ ಡಿಡ್ ದರ್ ವರ್ಕ್ ಕರೆಕ್ಟ್ಲಿ, ದ ಪರ್ಸನ್ ಹೂ ಆರ್ ಪ್ಯಾಕಿಂಗ್ ದ ಪ್ರಾಡಕ್ಟ್ ದೇ ಡಿಡ್ ದ ವರ್ಕ್ ಕರೆಕ್ಟ್ಲಿ, ಬಟ್ ದ ಪರ್ಸನ್ಸ್ ಹೂ ಆರ್ ಗೋಯಿಂಗ್ ಟು ಸಪ್ಲೈ ದಟ್ ಪ್ರಾಡಕ್ಟ್ ದ ಸಪ್ಲೈಯರ್ ದ ಡಿಡಂಟ್ ವರ್ಕ್ ಕರೆಕ್ಟ್ಲಿ. ಅವ್ರು ಪ್ರಾಂಪ್ಟ್ ವರ್ಕ್ ಮಾಡೇ ಇಲ್ಲ ಇವತ್ತಿನವರೆಗೂ. ಇವತ್ತಿನವರೆಗೂ ಚೆಕ್ ಮಾಡ್ರಿ, ನಂದು ಆರ್ಡರ್ ಶಿಫ್ಟ್ ಅಂತಾನೆ ಬರುತ್ತೆ, ಇವತ್ತಿನವರೆಗೂ ಡೆಲಿವರ್ಡ್ ಅಂತ ಬಂದೇ ಇಲ್ಲ. ಆಲ್ಮೋಸ್ಟ್ 2 ಮಂತ್ಸ್ ಆಯ್ತು ನಾನು ಆರ್ಡರ್ ಹಾಕಿ, ಜಸ್ಟ್ 200 ರುಪೀಸ್ ಆರ್ಡರ್ ಹಾಕಿದ್ದು ಒಂದು ಸಿಂಗಲ್ ಪ್ರಾಡಕ್ಟ್ ಇವತ್ತಿನವರೆಗೂ ನಮ್ಗೆ ಬಂದೇ ಇಲ್ಲ. ವೈ? ಜಸ್ಟ್ ಬಿಕಾಸ್ ನಾಟ್ ಹ್ಯಾವಿಂಗ್ ಅ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್, ದ ಪ್ರಾಪರ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಇನ್ ಕೋಆರ್ಡಿನೇಷನ್ ಬಿಟ್ವೀನ್ ದ ವರ್ಕರ್ಸ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಫ್ ಅನ್ಸ್ಕಿಲ್ಡ್ ವರ್ಕರ್ಸ್, ದ ನೆಗ್ಲಿಜೆನ್ಸ್ ಆಫ್ ದಿ ವರ್ಕರ್ಸ್. ಅಂಡರ್ಸ್ಟುಡ್ ದಿಸ್ ನಾಟ್ ಹ್ಯಾವಿಂಗ್ ಅ ಸ್ಟ್ರೀಮ್ಲೈನ್ಡ್ ಪ್ರೋಸೆಸ್? ಅಂಡರ್ಸ್ಟುಡ್ ಆರ್ ನಾಟ್? ದ ನೆಕ್ಸ್ಟ್ ಒನ್ ಈಸ್ mismatching customers and customer services. Yes, mismatching means yaro aadru one problem nee yado one order hakirtare nee order tagonogi mattobre kodu. The mismatching, if you are maybe in online services it will happen in the online services. Okay, neevu yado one product na order madirtira nimge like a new watch anta order madirtiri, so branded watch na order madirtiri nimge baro watch yavudu? ನಾನು ಬ್ಲೂಟೂತ್ ಆದರೂ ಬರ್ಬೋದು, ನಾನು ಯಾವುದೋ ಬೆಲ್ಟ್ ಬರ್ಬೋದು, ಶೂಸ್ ಬರ್ಬೋದು, ಇಲ್ಲ ಶೂಸ್ ನಂಬರೇ, ಶೂಸ್ ಆರ್ಡರ್ ಮಾಡಿದ್ರೆ ನೀವು 7 ನಂಬರ್ 8 ನಂಬರ್ ಹಾಕಿದ್ರೆ ನಿಮ್ಗೆ 7 ನಂಬರ್ ಶೂಸ್ ಬಂದಿರುತ್ತೆ. ಜಸ್ಟ್ ಬಿಕಾಸ್ ಮಿಸ್ ಮ್ಯಾಚ್. ನಾವು ನಮ್ದು ಬೇರೆ ಮೇಬಿ ಬೇರೆಯವ್ರು ಯಾರೋ 7 ನಂಬರ್ಸ್ ಹಾಕಿರ್ತಾರೆ, ಅದನ್ನು ನಮಗೆ ಕಳಿಸ್ತಾರೆ, ನಮ್ಮ ಆರ್ಡರ್ಸ್ನ ಅವ್ರಿಗೆ ಸೆಂಡ್ ಮಾಡ್ತಾರೆ. ಯಾಕೆ? ಜಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸಿ. ಸರ್ವಿಸ್ ಇಂಡಸ್ಟ್ರೀಸಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಕೋಆರ್ಡಿನೇಷನ್ ಬಿಟ್ವೀನ್ ದ ವರ್ಕರ್ಸ್ ಇರಲ್ಲ. ಸರ್ವಿಸ್ ಇಲ್ಲಿ ಮೇಜರ್ ಪ್ರಾಬ್ಲಮ್ ಕೋಆರ್ಡಿನೇಷನ್, ಅನ್ಸ್ಕಿಲ್ಡ್ ಲೇಬರ್ಸ್ ಅಂಡ್ ದ ನೆಗ್ಲಿಜೆನ್ಸಿ. ಅಂಡರ್ಸ್ಟುಡ್ ಇಸ್ ಮಿಸ್ ಮ್ಯಾಚಿಂಗ್. ನಮ್ಮ ಆರ್ಡರ್ಸ್ನ ಬೇರೆಯವ್ರಿಗೆ ಕೊಡೋದು, ಬೇರೆಯವ್ರ ಆರ್ಡರ್ಸ್ನ ನಮಗೆ ಕೊಡೋದು. ಅಂಡರ್ಸ್ಟುಡ್ ಆರ್ ನಾಟ್ ದಿಸ್ ಒನ್? ನಾಟ್ ಅಂಡರ್ಸ್ಟುಡ್ ದನ್ ಫೇಲ್ಯೂರ್ ಟು failure to access the customer data. As I told you that these service industries are not able to collect the data of the customers properly. If once they have collected the data, they are not keeping the data in a safe manner. Sometimes they will change the address of the people, the home address or residential address, or sometimes they will change the mobile numbers, PIN code, or product descriptions, or quality of the product. Something they will make the mistakes just because they are not collecting the data of the customers. Yes, what kind of customers, what kind of service they need, what kind of products they need. Understood this one? If they had collected the data of the customers correctly, properly, then they can manage anything, these service industries. They are not collecting the personal data of the customers. Understood or not? So, understood this service industry, meaning, objectives, challenges faced by the service industry and features. Understood everything? Ella classes il kuntar attend agiri ella objectives attend agiri features so note it down. The next concept is franchising. Any idea about the franchising?
any idea? Franchising. Which shop? Lassi shop. Lassi shop. Local. Then Matt. Any other examples for franchising? Anything? Any idea about the franchising? Any idea? Use the name or brand. They won't give the money. They will collect the money. Their profit. Just they will share the profit. Just they will share the profit. They won't give the money. They will collect the money from the persons. See, franchising is a form of marketing and distribution in which the owner of a business system grants to an individual or group of individuals the right to run a business selling a product or product services using the franchisor business system. Here, the meaning of franchise is nothing but the one of the famous business brands. They will give the right to the persons, maybe of individual person or group of person, to run that specific business or to run the same business in different country or in different state or in different state city. Okay? See, franchise is nothing but and we lay no one group of already famous brand is the famous brand or thumb right na thumb business. See, just to expand their business. Why they are giving the right? Just to expand their business throughout the country, they will give the right to the another person to run the same business in different state or in different area. Just to expand their business or to earn more money. Why they are going to give this kind of rights? Understood franchising meaning? Franchising and the NLB. Illi nandandu was famous brand adu. Already nanu Karnataka dalli nandandu famous brand adu. Adu already nanu open shop open madini. Nandu already business smooth running nagada. But nowadays nan en madbekanta nan business expand madbekanta ankonini. Bere state gagirabodu bere city gagirabodu expand madbekanta ankonini. Avaga en madtini nanage state bagge nanu gottirala. ಸೊ ಅಲ್ಲಿರುವಂತ ಯಾವ್ದಾದ್ರು ಪರ್ಸನ್ಸ್ಗೆ ಇಂಟ್ರೆಸ್ಟೆಡ್ ಪರ್ಸನ್ಸ್ಗೆ ನಾನು ನನ್ನ ರೈಟ್ನ ಕೊಡ್ತೀನಿ ರೈಟ್ ಟು ರನ್ ದ ಸೇಮ್ ಬಿಸ್ನೆಸ್ ವಿಚ್ ಐ ಆಮ್ ರನ್ನಿಂಗ್ ನನ್ನ ಬಿಸ್ನೆಸ್ನ ರನ್ ಮಾಡೋದಕ್ಕೆ ರೈಟ್ ಕೊಡ್ತೀನಿ ಸೊ ಅವರು ನಂದೇ ಬಿಸ್ನೆಸ್ನ ನನ್ನ ಪರವಾಗಿ ಆ ಸ್ಟೇಟಲ್ಲೇ ಅವ್ರು ರನ್ ಮಾಡ್ತಾರೆ ಬಟ್ ದ ಓನರ್ ವಿಲ್ ಬಿ ದ ಮೀ ಮೇನ್ ಓನರ್ ನಾನು ನನ್ನ ಪರವಾಗಿ ಅವ್ರ ಬಿಸ್ನೆಸ್ನ ರನ್ ಮಾಡ್ತಾರೆ ಆ ಟೈಪ್ ಬಿಸ್ನೆಸ್ಗೆ ಏನಂತ ಕರೀತಾರೆ ಫ್ರಾಂಚೈಸಿಂಗ್ ಅಂತ ಕರೀತಾರೆ ಅಂಡರ್ಸ್ಟೂಡ್ ವೈ ದೇ ವಿಲ್ ಡೂ ದ ಸೇಮ್ ಥಿಂಗ್ ಮೀನ್ಸ್ One is for expanding the business, and the other one is for the more profit. And one more thing is, if we don't know anything about that state, because we don't know that locality, namgali denu nature of business nam gottila. Yavatara environment is in the same way we don't know the environment of that business of the country. See, ಈಗ UK ದೋರಾಗಿರ್ಬೋದು USA ದೋರಾಗಿರ್ಬೋದು ಬಂದು ನಮ್ಮಲ್ಲಿ business run ಮಾಡಕ್ ಆಗತ್ರಿ ಅವ್ರದೇ ಎಂಪ್ಲಾಯೀಸ್ನ ಕರ್ಕೊಂಡ್ಬಂದಿಲ್ಲ ಬಿಸ್ನೆಸ್ ರನ್ ಮಾಡೋಕ್ಕಾಗುತ್ತಾ ವೈ ಬಿಕಾಸ್ ದೇ ಡೋಂಟ್ ನೋ ದ ಕಲ್ಚರ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ದೇ ಡೋಂಟ್ ನೋ ಹೌ ಟು ಕಮ್ಯುನಿಕೇಟ್ ವಿತ್ ಅವರ್ ಕಂಟ್ರಿ ಪೀಪಲ್ ರೈಟ್ ಆ್ಯಂಡ್ ದೇ ಡೋಂಟ್ ನೋ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ದ ನೇಚರ್ ಆಫ್ ಪೀಪಲ್ ಅವರ್ ಕಸ್ಟಮರ್ ಮೈಂಡ್ ಸೆಟ್ ಜಸ್ಟ್ ಫಾರ್ ಬಿಕಾಸ್ ಆಫ್ ದ್ಯಾಟ್ ದೇ ವಿಲ್ ಯು ಜಸ್ಟ್ ಗಿವ್ ದ ರೈಟ್ ಟು ದಿ ಪೀಪಲ್ ಟು ರನ್ ದ ಸೇಮ್ ಬಿಸ್ನೆಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡರ್ಸ್ಟೂಡ್ ಇಲ್ಲಿ ಯಾಕೆ ಈ ರೀತಿ ಕೊಡ್ತಾರೆ ಅಂದರೆ ಒಂದು ನಮಗೆ ಆ ಕಂಟ್ರಿ ಬಗ್ಗೆ ಏನೂ ಗೊತ್ತಿರಲ್ಲ ಅದನ್ನು ಬೇರೆ ಸ್ಟೇಟಲ್ಲಿ ನಾವು ಈಗ ನಮಗೆ ಇಫ್ ಯು ಆರ್ ಲಿವಿಂಗ್ ಇನ್ ದ ಕರ್ನಾಟಕ ಮೀನ್ಸ್ ವಿ ನೋ ಎವ್ರಿಥಿಂಗ್ ಅಬೌಟ್ ದ ಕರ್ನಾಟಕ ಕರ್ನಾಟಕ ಪೀಪಲ್ ಯಾವ ರೀತಿ ಅದಾರೆ ಅಂತ ಗೊತ್ತು ನಮ್ಗೆ ಅವ್ರ ಕೈ ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಕಸ್ಟಮರ್ಸ್ ನಮ್ಗೆ ಅದಾರೆ ಅನ್ನೋದು ಗೊತ್ತು ಕಸ್ಟಮರ್ ಮೈಂಡ್ ಸೆಟ್ ನಾವು ಯಾಕಂದ್ರೆ ಸೋ ಮೆನಿ ಇಯರ್ಸ್ ಇಂದ ನಾವು ಬಿಸ್ನೆಸ್ ರನ್ ಮಾಡ್ತಿರ್ತೀವಿ ಮಿನಿಮಮ್ ಅಪ್ ಟು 10 to 15 ಇಯರ್ಸ್ ಇಂದ ನಾವು ಬಿಸ್ನೆಸ್ ರನ್ ಮಾಡ್ತಿರ್ತೀವಿ ಸೊ ಇಲ್ಲಿ ಇರುವಂಥ ಪ್ಲೇಸ್ ಬಗ್ಗೆ ನಮ್ಗೆ ಗೊತ್ತು ಈ ಪ್ಲೇಸಲ್ಲಿ ನಾವು ಯಾವ ರೀತಿ ಮಾರ್ಕೆಟ್ ಹಾಕಿದ್ರೆ ಅಥವಾ ಯಾವ ರೀತಿ ನಾವು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ರನ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು ಈಗ ಸಡನ್ ಆಗಿ ನಾವು ಹೋಗಿ ಚೆನ್ನೈನಲ್ಲಿ ನಮ್ಮ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತೀವಿ ಅಲ್ಲಿ ಬಿಸ್ನೆಸ್ ರನ್ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದ ಲಾಸ್ ಹೌದ್ರಿ
ಯಾಕಂದ್ರೆ ಚೆನ್ನೈಲಿ ನಮ್ಗೆ ಯಾವ ಪ್ಲೇಸ್ ಅಲ್ಲಿ ನಮ್ ಶಾಪ್ ಓಪನ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯು ಡೋಂಟ್ ನೋ ದ ಮೈಂಡ್ ಸೆಟ್ ಆಫ್ ದ ಪೀಪಲ್. ಅಲ್ಲಿ ಕಸ್ಟಮರ್ ಮೈಂಡ್ ಸೆಟ್ ಯಾವ ರೀತಿ ಅದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಂಡ್ ದ ಪ್ರೈಸ್ ಯಾವ ರೀತಿ ಪ್ರೈಸ್ ಫಿಕ್ಸ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ಯು ಡೋಂಟ್ ನೋ ಎನಿಥಿಂಗ್. ವಿ ಆರ್ ಝೀರೋ ದೇ. ಫಾರ್ ದಟ್ ಪರ್ಪಸ್ ಅಲ್ಲಿರುವಂತ ಲೋಕಲ್ ಪೀಪಲ್ಗೆ ನಮ್ ಬ್ರ್ಯಾಂಡ್ ನ ಕೊಟ್ಟು ನಮ್ ಪರವಾಗಿ ಬಿಸ್ನೆಸ್ ನ ರನ್ ಮಾಡಂತ ಹೇಳ್ತೀವಿ. ದಟ್ ಕೈಂಡ್ ಆಫ್ ಬಿಸ್ನೆಸ್ ಇಸ್ ಕಾಲ್ಡ್ ಫ್ರಾಂಚೈಸಿಂಗ್. ಅಂಡರ್ಸ್ಟುಡ್ ಫ್ರಾಂಚೈಸಿಂಗ್? The next is advantages of franchising. What are the advantages of the franchising? The first one is risk of business failure is reduced. Yes, there is risk of getting loss. The main thing is risk of getting loss will be reduced and the investment proportion will be reduced, right? We don't need to invest much more amount. ನಮ್ ಕಡೆಯಿಂದ ಏನು ಇನ್ವೆಸ್ಟ್ಮೆಂಟ್ ಹೋಗ್ತಿಲ್ಲ. ಫ್ರಾಂಚೈಸಿಂಗ್ ಯಾರು ನಮ್ ಬಿಸ್ನೆಸ್ ಏನ್ ಮಾಡ್ತಾರ ಅವರೇ ನಮ್ಗೆ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ. ಸಿ, ಒಂದ್ ಫ್ರಾಂಚೈಸಿ ರನ್ ಮಾಡೋದಕ್ಕೆ ನಮ್ಮ ಮಿನಿಮಮ್ 5 crore ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ಅದರಲ್ಲಿ ಮಿನಿಮಮ್ 70-30% ಅಮೌಂಟ್ ನ ಯಾರು ನಮ್ ಕಡೆ ಬಿಸ್ನೆಸ್ ರನ್ ಮಾಡ್ತಾರಲ್ಲ ಅವ್ರು ಕೊಡ್ಬೇಕು. ವೈ? ಬಿಕಾಸ್ ವಿ ಆರ್ ಗಿವಿಂಗ್ ಅವರ್ ರೈಟ್ ಟು ದೆಮ್. ನಾವು ನಮ್ ರೈಟ್ ನ ಕೊಡತ್ತೀವಿ, ನಮ್ ಬ್ರ್ಯಾಂಡ್ ನ ಅವ್ರಿಗೆ ಕೊಡ್ಲಿಕ್ಕೆ ಸೆಲ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಮಿನಿಮಮ್ ಡಿಪಾಸಿಟ್ ಅಮೌಂಟ್ ನಮ್ಮ ಹತ್ರ ಇಡಬೇಕು. ದಟ್ ಅಮೌಂಟ್ ವಿಲ್ ಬಿ ಸೇಫ್ ಫಾರ್ ಅಸ್. ನಮ್ಗೆ ಬಿಸ್ನೆಸ್ ರನ್ ಆಗಲಿ ಬಿಡ್ಲಿ, ಅದ ಅಮೌಂಟ್ ನಮ್ಮ ಹತ್ರ ಸೇಫ್ ಆಗಿರುತ್ತೆ. ಸೊ ದಟ್ ಈಸ್ ಅ ಪ್ರಾಫಿಟ್ ಫಾರ್ ಅಸ್. ಇಲ್ಲಿ ರಿಸ್ಕ್ ಕಮ್ಮಿ ಆಗ್ಲಿ, ನಮ್ಗೆ ಅದು ಪ್ರಾಫಿಟ್ ಆಗ್ಲಿ ಬಿಡ್ಲಿ, ಲಾಸ್ ಆಗ್ಲಿ ಬಿಡ್ಲಿ, ಇಷ್ಟು ಅಮೌಂಟ್ ಅಂದ್ರೆ ನಮ್ಗೆ ಪ್ರತಿ ವರ್ಷ ಇದೆ ಅಂತ ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಡಿಪಾಸಿಟ್ಸ್ ಟು ದ ಮೇನ್ ಓನರ್. ಈಗ ನಾನ್ ಮೇನ್ ಓನರ್, ನಾನ್ ನಿಮಗ್ ನನ್ ಬ್ರ್ಯಾಂಡ್ ಕೊಟ್ಟಿನಿ, ನನ್ ರೈಟ್ ನ ನನ್ ರೈಟ್ ಕೊಟ್ಟಿನಿ, ನನ್ ಬ್ರ್ಯಾಂಡ್ ರೈಟ್ ನ ನಿಮ್ಗೆ ಕೊಟ್ಟಿನಿ ಸೆಲ್ ಮಾಡೋದಕ್ಕೆ. ಅದು ಸೆಲ್ ಮಾಡೋದಕ್ಕೆ ನೀವು ನನಗೆ ನನ್ ರೈಟ್ ಕೊಟ್ಟಿದ್ದಕ್ಕೆ ನೀವು ನನಗೆ ಏನು ರಿಟರ್ನ್ ಕೊಡ್ತೀರಿ? ಇನ್ವೆಸ್ಟ್ಮೆಂಟ್, ಡಿಪಾಸಿಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ನಾನು ಕೊಡ್ತೀನಿ. ಅದು ಇನ್ವೆಸ್ಟ್ಮೆಂಟ್ ಏನಾದ್ರೆ ಸೇಫ್ ಆಗಿರುತ್ತೆ. ನೀವು ಬಿಸ್ನೆಸ್ ರನ್ ಮಾಡ್ಲಿ ಬಿಡ್ಲಿ, ನಿಮ್ಮಲ್ಲಿ ಕಸ್ಟಮರ್ಸ್ ಬರ್ಲಿ ಬಿಡ್ಲಿ, ಇಫ್ ಯು ಆರ್ ಅರ್ನಿಂಗ್ ಆರ್ ನಾಟ್ ಅರ್ನಿಂಗ್ ಐ ನಾಟ್ ಬಾದರಿಂಗ್ ಅಬೌಟ್ ದಟ್. ಎವ್ರಿ ಇಯರ್ ಪ್ರತಿ ವರ್ಷ ನನಗೆ ಇಷ್ಟು ಅಮೌಂಟ್ ಬೇಕು, ಡಿಪಾಸಿಟ್ ರೂಪದಲ್ಲಿ ನನಗೆ ಇಷ್ಟು ಅಮೌಂಟ್ ನನ್ನ ಕಂಪ್ನಿಯಿಂದ ನನಗೆ ಬೇಕು. ದಟ್ ಈಸ್ ಅ ಪ್ರಾಫಿಟ್ ಫಾರ್ ಮೀ. If you are running the business or not, if the customers are not coming or not, that doesn't matter for me. Just I am collecting the deposit. Why? I had given the right to you to run my business. Understood? That is risk of business is reduced. Here we are not getting any risk. One main risk loss of putana risk e namagilla. Second one is huge investment maadbeku anadu namagilla. Akane alli local people investment maadi nam brand na tagothirtaru. ಸೊ ಅಲ್ಲಿ ನಮ್ ಕಡೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹೋಗಲ್ಲ, ಪ್ಲಸ್ ನಮಗೆ ಲಾಸು ಆಗಲ್ಲ. ಸೊ ಇಟ್ ಇಸ್ ಅಡ್ವಾಂಟೇಜ್, ರೈಟ್? ದೆನ್ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಶೇರ್. ಯಸ್, ದ ಲೋಕಲ್ ಪೀಪಲ್ ಆರ್ ಗೆಟ್ಟಿಂಗ್ ಅವರ್ ರೈಟ್, ಮೀನ್ಸ್ ದೆ ನೋ ದ ಎಕ್ಸಾಕ್ಟ್ ಮಾರ್ಕೆಟ್, ರೈಟ್? ಅಲ್ಲಿ ಮಾರ್ಕೆಟ್ ಏನಂತ ಅವ್ರಿಗೆ ಗೊತ್ತಿರುತ್ತೆ ಲೋಕಲ್ ಪೀಪಲ್ಗೆ. ದೆ ನೋ ಎವ್ರಿಥಿಂಗ್, ಮಾರ್ಕೆಟ್ ಯಾವ ರೀತಿ ಅದ, ನಮ್ಮ ಕಾಂಪಿಟೇಟರ್ಸ್ ನ. ಈಗ ನಮ್ದು ಒಂದು ಕ್ಲೋತ್ ಶಾಪ್ ಅದ, ಕ್ಲೋತ್ ಬಿಡ್ರಿ, ಜ್ಯುವೆಲ್ರಿ ಶಾಪ್. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದ್ದಾರೆ, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಲ್ಲಿ ಬಿಜಾಪುರ ಎಲ್ಲದ, ಎಲ್ಲದರ ಬಿಜಾಪುರ್ನಾಗ ಶಿವಾಜಿ ಚೌಕ್ ವಾರ್ ಸೆಟ್ ಅಪ್ ದೇರ್ ಓನ್ಲಿ. ಅಲ್ಲೇ ಯಾಕೆ ಸೆಟ್ ಅಪ್ ಮಾಡಿದಿರಿ ಅವರು? ಸಿ, ಜ್ಯುವೆಲ್ರಿ ಶಾಪ್ಗೆ ಅಂತ ಸಪ್ರೇಟ್ ಮಾರ್ಕೆಟ್ ಅದರಿ ನಮ್ಮ ಬಿಜಾಪುರಲ್ಲಿ, ಸರಾಬ್ ಬಜಾರ್ ಅದಲ್ಲ, ಅದಲ್ರಿ. ಬಟ್ ಅಲ್ಲೇ ಯಾಕೆ ಸೆಟ್ ಅಪ್ ಮಾಡಿದ್ರು ಅವರು ಮಲ್ಬಾರ್ ಗೋಲ್ಡ್ಸ್? ಒಂದು, ದೇ ನೀಡ್ ಅ ಬಿಗ್ ಶಾಪ್. ಅವ್ರ ಬ್ರ್ಯಾಂಡ್ಗೆ ನೋ ಕಂಪೇರ್ ಮಾಡಿದ್ರೆ ಅವ್ರಿಗೆ ಒಂದು ಬಿಗ್ ಶಾಪ್ ಬೇಕು. ಒನ್ ಮೋರ್ ಥಿಂಗ್, ಆಜುಬಾಜು ಯಾವುದೇ ರೀತಿ ಕಾಂಪಿಟೇಟರ್ಸ್ ಇಲ್ರಿ ಅವ್ರಿಗೆ. ಅಲ್ಲಿರೋದು ಒಂದೇ ಒಂದು ಜ್ಯುವೆಲ್ರಿ ಶಾಪ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಆಜುಬಾಜು ಯಾವುದೇ ರೀತಿ ಶಾಪ್ಸ್ ಇಲ್ಲ, ಅದವ್ರಿಗೆ ಜ್ಯುವೆಲ್ರಿ ಶಾಪ್ಸ್ ಯಾವುದಾದ್ರು? ಸೊ ದೇರ್ ಇಸ್ ನೋ ಕಾಂಪಿಟೇಟರ್, ನೋ ಒನ್ ಈಸ್ ದೇರ್ ಟು ಕಾಂಪೀಟ್ ಫಾರ್ ದಮ್ ಅಂಡ್ ಫಾರ್ ಬ್ರ್ಯಾಂಡ್. ದೇ ನೀಡ್ ದೇ ಆರ್ ಹ್ಯಾವಿಂಗ್ ಅ ಬಿಗ್ ಶಾಪ್. ವೈ? The local people has purchased that brand, right? A right na purchase madari. Yak purchase, yav riti purchase madaru? Just they know the about the market area. Avari gottu Saraf Bazar alli na id Malabar Golds and Diamonds akare yaru ban tagolalla anta gottu. Akane alli local people modlindano 10 rinda 15 varsha 20 varshindano sell madtaru resto jana ada. Sonar and Sons darbar adaru. Haudri Jadhav ri ivrella eshtu varsha sell madatta tan business. ಸೊ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿರ್ತಾರೆ ಅವರು.
ಓನರ್ ಆಗಿರ್ಬೋದು ದರ್ಬಾರ್ ಆಗಿರ್ಬೋದು ಒಂದು ಫೇತ್ ಕ್ರಿಯೇಟ್ ಮಾಡ್ತಾರೆ ಕಸ್ಟಮರ್ ಮೈಂಡ್ ಅಲ್ಲಿ. ಇವರಲ್ಲಿ ನಾವು ಜ್ಯುವೆಲ್ರೀಸ್ ತಗೊಂಡ್ರೆ ನಮ್ಮಲ್ಲಿ ನಮ್ಮ ಬೆಸ್ಟ್ ಕ್ವಾಲಿಟಿ ಜ್ಯುವೆಲ್ರಿ ಸಿಗ್ತಾವು, ಅಲ್ಲಿ ವೇಸ್ಟೇಜ್ ಕಮ್ಮಿ ಇರುತ್ತ. ಆಮೇಲೆ ನಮ್ ಲೋಕಲ್ ಆಗಿದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಹೋಗಿ ಅಮೌಂಟ್ ನ ಪೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಮೌಂಟ್ ಪೇ ಮಾಡಿ ನಾವು ಅಮೌಂಟ್ ಜ್ಯುವೆಲ್ರೀಸ್ ತಗೋಬೇಕು ಅನ್ನೋದು ತಗೋಬಹುದು ಅನ್ನೋದು ಒಂದು ಫೇತ್ ಕ್ರಿಯೇಟ್ ಮಾಡಿರ್ತಾರ. ಈಗ ನೀವೇ ನೋಡ್ರಿ, ಒಂದು ಹೊಸದಾದ ಒಂದು ಹೋಟೆಲ್ ಓಪನ್ ಆಗಿರುತ್ತೆ, ಒಂದು ಮೊದ್ಲಿಂದನೂ ರನ್ ಆಗ್ತಿರೋ ಒಂದು ಹೋಟೆಲ್ ಒಂದು ಇರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿರುತ್ತೆ. ನೀವು ಫಸ್ಟ್ ಯಾವ ಹೋಟೆಲ್ಗೆ ಹೋಗ್ತೀರಿ? ಹೊಸ ಹೋಟೆಲ್ಗೆ ಹೋಗ್ತೀರಿ, ಟ್ರೈ ಮಾಡಕ್ಕೆ ವಾಪಸ್ ಇರೋ ಹೊಸ ಹೋಟೆಲ್ಗೆ ಹೋಗ್ತೀರಿ. ಬಟ್ ನಿಮ್ ಮೈಂಡ್ ಅಲ್ಲಿ ಏನಿರುತ್ತೆ, ಓಕೆ ಈ ಹೋಟೆಲ್ ಎಲ್ಲ ಒಂದು ನಿಮ್ ಮೈಂಡ್ ಸೆಟ್ ಇರುತ್ತಲ್ರಿ, ನಮ್ಗೆ ಚಲೋ ಪ್ರಾಡಕ್ಟ್ ಕೊಡೋದು ಯಾವ್ದು ಹೋಟೆಲ್ ಅಂದ್ರೆ ಇದೆ ಅಂತ ನಿಮ್ ಮೈಂಡ್ ಸೆಟ್ ಅಲ್ಲಿ ಇರುತ್ತಾ? ಟ್ರೈ ಮಾಡೋರು ಹೊಸ ಎಕ್ಸ್ಪೀರಿಯನ್ಸ್ ಬೇಕನ್ನೋರು ಹೊಸ ಹೋಟೆಲ್ಗೆ ಹೋಗ್ತಾರೆ. ನಮಗೆ ಮೊದ್ಲಿನ ಥರನೇ ಸರ್ವಿಸ್ ಬೇಕನ್ನೋರು. ಈಗ ಸಡನ್ ಆಗಿ ನೀವೇ ಮಾರ್ಕೆಟ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಬಂದ್ರೆ ಸಡನ್ ಆಗಿ ಹೋಗಿ ಪರ್ಚೇಸ್ ಮಾಡ್ತೀರಿ? ಏನು ಅನಾಲಿಸಿಸ್ ಮಾಡ್ತೀರಿ? ಅನಾಲಿಸಿಸ್ ಮಾಡ್ತೀರಿ? ಈಗ ಸಡನ್ ಆಗಿ ಯಾವುದೋ ಒಂದು ಹೊಸ ಮೊಬೈಲ್ ಬ್ರ್ಯಾಂಡ್ ಬಂತು, ಬಂದ್ರೆ ಅಂತ ಹೋಗ್ಕೊಳಕ್ ಪಟಕ್ನೆ ಪರ್ಚೇಸ್ ಮಾಡ್ತೀರಿ? ಫೀಚರ್ಸ್ ನೋಡ್ತೀರಿ, ಮತ್ತೇನು ನೋಡ್ತೀರಿ, ಕ್ಯಾಮ್ರಾ ನೋಡ್ತೀರಿ, ಸ್ಟೋರೇಜ್ ಎಷ್ಟದ ನೋಡ್ತೀರಿ, ನೋಡ್ತೀರಿ ಇಲ್ರಿ ಸ್ಟೋರೇಜ್ ಮೇನ್ ನೋಡಿದ್ರೆ ಸ್ಟೋರೇಜ್ ನೋಡ್ತೀರಿ, ಆಮೇಲೆ ಕ್ಯಾಮ್ರಾ ಸ್ಕ್ರೀನು ನೋಡ್ತೀರಿ ಇಲ್ರಿ, ಅದೆಲ್ಲ ಆಪ್ಷನ್ಸು ಇಷ್ಟೆಲ್ಲ ಅನಲೈಸ್ ಮಾಡಿದ್ಮೇಲೆ ತಗೋತೀರಾ? ನಾವು ಬಂದ್ರೆ ಬ್ರ್ಯಾಂಡ್ ನೋಡಿ ತಗೋತೀರಿ? ಮೇನ್ ಚೆಕ್ ಮಾಡಿದ್ರೆ ರೇಟ್ ಚೆಕ್ ಮಾಡ್ತೀರಿ ಬಿಡ್ರಿ, ಬ್ರ್ಯಾಂಡ್ ನೋಡಿ ತಗೋತೀರಾ? ನೀವು ಇಷ್ಟೆಲ್ಲ ಅನಾಲಿಸಿಸ್ ಮಾಡಿ ತಗೋತೀರ? ಅನಾಲಿಸಿಸ್ ಮಾಡಿದ್ಮೇಲೆ ತಗೋತೀರಿ ಸರ್ ಹಿಯರ್, ಯಾಕಂದ್ರೆ ಅವ್ರಿಗೆ ಗೊತ್ತು ನಿಮ್ಗೆ ಈ ಲೋಕಲ್ ಮಾರ್ಕೆಟ್ ನಿಮಗೆ ಗೊತ್ತು. ಇಲ್ಲಿ ನಾವು ಒಂದು ಈಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ನಿಮ್ ಲೋಕಲ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಗೊತ್ತು, ಅಲ್ಲಿರುವಂತ ಇನ್ವೆಸ್ಟರ್ಸ್ ಯಾವ ರೀತಿ ಅದಾರ ಅಂತ ಗೊತ್ತು, ಕಸ್ಟಮರ್ಸ್ ಯಾವ ರೀತಿ ಅದಾರ ಅಂತ ಗೊತ್ತು. ಸೊ ಇಟ್ ಈಸ್ ಈಸಿ ಫಾರ್ ಯು. ನಾನು ನನ್ನ ಬ್ರ್ಯಾಂಡ್ ನಿಮಗೆ ಕೊಡೋದಕ್ಕಿಂತ ನಿಮ್ಗೆ ಇದು ಈಸಿ, ಮಾರ್ಕೆಟ್ ಸೆಟಪ್ ಮಾಡಿ ಶಾಪ್ ಸೆಟಪ್ ಮಾಡಿ ಸೆಲ್ ಮಾಡೋದು ಈಸಿ. ಬಟ್ ಅದು ನನಗೆ ಡಿಫಿಕಲ್ಟ್, ಯಾಕಂದ್ರೆ ನಾನು ಅಲ್ಲಿಗೆ ಬಂದು ಮಾರ್ಕೆಟ್ ಏರಿಯಾ ಯಾವ ರೀತಿ ಅದ ಅಂತ ತಿಳ್ಕೊಬೇಕು, ಅಂದು ಅಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ತಿಳ್ಕೊಬೇಕು, ನೆಕ್ಸ್ಟ್ ಕಲ್ಚರ್ ಬಗ್ಗೆ ತಿಳ್ಕೊಬೇಕು, ದ ಕಲ್ಚರ್ ಆಫ್ ದ ಪೀಪಲ್, ಟ್ರೆಡಿಷನ್ಸ್ ಕಸ್ಟಮ್ಸ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ಅಲ್ಲಿ ಅಲ್ಲಿರುವಂಥ ವರ್ಕರ್ಸ್ ಮೆಂಟಾಲಿಟಿ ಯಾವ ರೀತಿ ಅಂತ ನಾನು ತಿಳ್ಕೊಬೇಕು. ನಾನು ಈಗ ಹೋಗಿ ಕೂಡ ಸಡನ್ ಆಗಿ ನನಗೆ ನನ್ನ ಕಂಪ್ನಿಲಿ ಬಂದು ವರ್ಕ್ ಮಾಡ್ರಿ ಅಂದ್ರೆ ಯಾರು ಬಂದು ವರ್ಕ್ ಮಾಡ್ತಾರೆ? ಲೋಕಲ್ದಲ್ಲಿ ಯಾರಾದ್ರೂ ಇದ್ರೆ ಹೋಗಿ ಅವರು ಯಾವುದೇ ರೀತಿ ಎಂಪ್ಲಾಯ್ಸ್ನ ಕರ್ಕೊಂಬಂದು ವರ್ಕ್ ಮಾಡಿಸ್ಬೋದು, ಅದೇ ರೀತಿ ನಾಳೆ ಹೋಗಿ ಮಾಡೋಕ್ಕಾಗತ್ತೆ ರೀ? ದಟ್ ಇಸ್ ಅ ಸೆಕೆಂಡ್ ಅಡ್ವಾಂಟೇಜಸ್, ದಟ್ ಇಸ್ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಶೇರ್. ನಮ್ಗೆ ಆಲ್ರೆಡಿ ರೆಡಿ ಆಗಿರೋ ಅಂತ ಮಾರ್ಕೆಟೇ ಸಿಗುತ್ತೆ ನಮ್ಮ ಕಮ್ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋದಕ್ಕೆ. ಅಂಡರ್ಸ್ಟುಡ್ ದಿಸ್ ಒನ್? ನೆಕ್ಸ್ಟ್ ರಿಕಾಗ್ನೈಸ್ ಬ್ರ್ಯಾಂಡ್ ನೇಮ್. ಯಸ್, ಫಾರ್ ಯು ಇಟ್ ಇಸ್ ಅ ರಿಕಾರ್ಡ್. ನಿಮ್ಗೆ ಆಲ್ರೆಡಿ ಕ್ರಿಯೇಟ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿರೋದನ್ನು ನೇಮೇ ಸಿಗುತ್ತೆ, ಫೇಮಸ್ ಬ್ರ್ಯಾಂಡ್ ಕಂಪ್ನಿನ ಸಿಗುತ್ತೆ, ನಮ್ಗೆ ಫೇಮಸ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ ಸೆಲ್ ಮಾಡೋದಕ್ಕೆ. ಸೊ ಕಸ್ಟಮರ್ಸ್ ಈಸಿಲಿ ಬಂದು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಅಂಡರ್ಸ್ಟುಡ್ ಯು ರಿಕಾಗ್ನೈಸ್ ಬ್ರ್ಯಾಂಡ್ ನೇಮ್ ಅಂಡ್ ಟ್ರೇಡ್ ಮಾರ್ಕ್. ಆಲ್ರೆಡಿ ಲೈಸೆನ್ಸ್ ಟ್ರೇಡ್ ಮಾರ್ಕ್ ನಿಮ್ಗೆ ಸಿಗುತ್ತ? ದನ್ ಗಿವ್ಸ್ ಯು ದ ಸಪೋರ್ಟ್. ಯಸ್, ಫ್ರಾಂಚೈಸಿ ಐ ಆಮ್ ಗಿವಿಂಗ್ ಯು ಟು ದ ಸಪೋರ್ಟ್ ಟು ರನ್ ಮೈ ಬಿಸ್ನೆಸ್ ಆರ್ ಟು ಎಕ್ಸ್ಪ್ಯಾಂಡ್ ಮೈ ಬಿಸ್ನೆಸ್. ಒಂದು ನೀವು ಆಕ್ಟಿವ್ಲಿ ಬಿಸ್ನೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗುತ್ತೆ. ಒಂದು ಈಗ ಒಬ್ಬೊಬ್ರು ಕ್ಯೂರಿಯಾಸಿಟಿ ಇರ್ತೀವಿ, ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಎಲ್ಲ ಫೀಲ್ಡ್ನ ಬಿಟ್ಟು ಬಿಸ್ನೆಸ್ ಫೀಲ್ಡಲ್ಲಿ ನಮಗೆ ಬರಬೇಕು ಅನ್ನೋರಿಗೆ ಇದೊಂದು ರೀತಿ ಸಪೋರ್ಟ್ ಆದಂಗೆ. ಎಷ್ಟೋ ಜನಕ್ಕೆ ಬ್ರ್ಯಾಂಡ್ ಇರಲ್ಲ ಅಥವಾ ತಮ್ಮ ಏನೋ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ನಾಲೆಜ್ ಇರಲ್ಲ. ಬಟ್ ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್, ದೇ ಡೋಂಟ್ ಹ್ಯಾವ್ ದ ನಾಲೆಜ್, ಬಟ್ ಇವನ್ ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್ ಅಂಡ್ ದೇ ಡೋಂಟ್ ನೋ ಹೌ ಟು ಕ್ರಿಯೇಟ್ ಅ ಬ್ರ್ಯಾಂಡ್ ನೇಮ್, ಹೌ ಟು ಟೇಕ್ ಅ ಟ್ರೇಡ್ ಮಾರ್ಕ್ ಅಂಡ್ ಹೌ ಟು ರನ್ ದ ಬಿಸ್ನೆಸ್. ಈಗ ನಾವು ಒಂದು ರೆಡಿ ಆಗಿರುವಂತ ಬ್ರ್ಯಾಂಡ್ ನೇಮ್, ರೆಡಿ ಆಗಿರುವಂತ ಒಂದು ಬಿಸ್ನೆಸ್ ಸಿಸ್ಟಮ್ ಅವ್ರಿಗೆ ಕೊಟ್ಟರೆ ದಟ್ ವಿಲ್ ಬಿ ಈಸಿ ಫಾರ್ ದಮ್, ರೈಟ್? ಸೊ ಇಟ್ ವಿಲ್ ಗಿವ್ ಅ ಸಪೋರ್ಟ್ ಟು ದಿ ನ್ಯೂ ಕಮರ್ಸ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಅಂಡರ್ಸ್ಟುಡ್? ಯಸ್. ನೋ ಪ್ರಯರ್ ಎಕ್ಸ್ಪೀರಿಯನ್ಸ್ ಹಿಯರ್, ದೇರ್ ಇಸ್ ನೋ ನೀಡ್ ಆಫ್ ದಿ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಹ್ಯಾಂಡೇ ಇರ್ಬೇಕಂತ ಏನಿಲ್ಲ, ಯಾಕಂದ್ರೆ ಫ್ರಾಂಚೈಸ್ ಅಲ್ಲಿ ಏನಾಗುತ್ತೆ, ನಿಮ್ದು ಒಂದು ಯಾವುದೋ ನಿಮ್ದು ಈಗ ಮೆಕ್ಡೊನಾಲ್ಡ್ಸ್ ಕೇಳಿರಿ, ಮೆಕ್ಡೊನಾಲ್ಡ್ಸ್, KFC, ಡೊಮಿನೋಸ್, ಅಲ್ಲಿ ಯಾವ ರೀತಿ ಅವ್ರು ಸೆಲ್ ಮಾಡ್ತಾರೆ? ಅಲ್ಲಿ ಮೊದ್ಲು UK ಅಲ್ಲಿ ಯಾವ ರೀತಿ ಡೊಮಿನೋಸ್ ಸಿಸ್ಟಮ್ ಅದಲ್ಲ, ಯಾವ ರೀತಿ ಶಾಪ್ ಅದಲ್ಲ, ಸೇಮ್ ಶಾಪ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅವರು. ಅಲ್ಲಿರುವಂತ ಫರ್ನಿಚರ್ಸ್ ಕಲರ್ಸ್ ಆಗಿರ್ಬೋದು, ವರ್ಕರ್ಸ್ ಯೂನಿಫಾರ್ಮ್ ಆಗಿರ್ಬೋದು, ದ ಕೌಂಟರ್ ಬಿಲ್ ಕೌಂಟರ್ ಆಗಿರ್ಬೋದು, ಅದು ಎಲ್ಲಿ ಅಲ್ಲಿ ನಾರ್ತ್ ಸೈಡ್ ಇದ್ರೆ ಇದನ್ನು ನಾರ್ತ್ ಸೈಡ್ ಇರ್ಬೇಕು, ಫ್ರಂಟ್ಗೆ ಕೌಂಟರ್ ಇದ್ರೆ ಫ್ರಂಟ್ಗೆ ಕೌಂಟರ್ ಇರ್ಬೇಕು, ಶಾಪ್ ಲೆಫ್ಟ್ ಸೈಡ್ ಚೇರ್ಸ್ ಹಾಕಿದ್ರೆ ಅಲ್ಲಿ ಅಲ್ಲಿ ಚೇರ್ಸ್ ಲೆಫ್ಟ್ ಸೈಡ್ ಹಾಕಿದ್ರೆ ಇಲ್ಲಿ ಚೇರ್ಸ್ ಲೆಫ್ಟ್ ಸೈಡ್ ಹಾಕ್ಬೇಕು. ಸೊ ಅವ್ರು ರೆಡಿಮೇಡ್ ಫುಡ್ ಕೊಟ್ಟಂಗ್ರೆ ನಿಮ್ಗೆ ಅವರು ನಿಮ್ಗನ್ನ ಇದೆ ಈ ಸಿಸ್ಟಮ್ ಇದು ಚೇರ್ಸ್ ಎಲ್ಲ ಹಾಕ್ಬೇಕು,
ನಾವು ಪ್ರಾಡಕ್ಟ್ ಕಸ್ಟಮರ್ಸ್ ವರ್ಕರ್ಸ್ ಯಾವ ರೀತಿ ಯೂನಿಫಾರ್ಮ್ ಕೊಡ್ಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡ್ಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಿಮ್ಗೆ ರೆಡಿಮೇಡ್ ಸಿಸ್ಟಮ್ ಸಿಕ್ಕಿರುತ್ತೆ. ಅವ್ರು ನಿಮ್ಗೆ ಬಿಫೋರ್ ನಿಮ್ಗೆ ರೈಟ್ ಕೊಡೋಕ್ಕಿಂತ ಮುಂಚೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರು ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ ನಿಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಅಂಡರ್ಸ್ಟುಡ್ ದಿಸ್ ಒನ್? ಕಾಂಪೀಟ್ ವಿತ್ ದಿ ಬಿಗ್ ಬಿಸ್ನೆಸಸ್, ಯಸ್, ಥ್ರೂ ದ ಫ್ರಾಂಚೈಸಿ ಯು ಕ್ಯಾನ್ ಕಾಂಪೀಟ್ ವಿತ್ ದ ಬಿಗ್ ಬಿಗ್ ಆರ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಈಗ ಎಷ್ಟೋ ಬಿಸ್ನೆಸ್ ಅದಾರಿ, ನೀವು ಬೇರೆ ಬ್ರ್ಯಾಂಡೆಡ್ ಬಿಸ್ನೆಸ್ ಬೇರೆ ಕಂಟ್ರಿದ ಬ್ರ್ಯಾಂಡೆಡ್ ಬಿಸ್ನೆಸ್ ಅಂತ ಬ್ರ್ಯಾಂಡೆಡ್ ಪ್ರಾಡಕ್ಟ್ ತೊಗೊಂಡ್ಬಂದು ಫ್ರಾಂಚೈಸಿ ರೂಪದಲ್ಲಿ ತೊಗೊಂಬಂದು ಇಲ್ಲಿ ಸೆಲ್ ಮಾಡಿದ್ರೆ ಸೇಮ್ ಪ್ರಾಡಕ್ಟ್ನ ಸೆಲ್ ಮಾಡ್ತಿರೋ ಬಿಗ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ಗೆ ನೀವು ಕಾಂಪಿಟೇಷನ್ ಕೊಡ್ಬೋದ್ರಿ. ಯಾಕಂದ್ರೆ ನಿಮ್ಗೆ ಇಲ್ಲಿ ಪ್ರಯರ್ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ. ಒನ್ ಥಿಂಗ್ ಇಸ್ ನಿಮ್ಗೆ ಮಚ್ ಮೋರ್ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ, ಜಾಸ್ತಿ ಎಕ್ಸ್ಪೀರಿಯನ್ಸ್ ನೀವು ನೀಡಿಲ್ಲ. ದನ್ನ ನಿಮ್ಗೆ ಆಲ್ರೆಡಿ ಮಾರ್ಕೆಟ್ ಶೇರ್ ಸಿಕ್ಕೇ ಇರುತ್ತೆ, ನಿಮ್ಗೆ ಮಾರ್ಕೆಟ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ದನ್ ಸಪೋರ್ಟ್ ಇರುತ್ತೆ ಆ ಮೇನ್ ಕಂಪ್ನಿಂದ, ನಿಮ್ಗೆ ಎಲ್ಲ ರೀತಿ ನಿಮಗೆ ಸಪೋರ್ಟ್ ಇರುತ್ತೆ ಅಂದಮೇಲೆ ಸೊ ನೀವು ಇಟ್ ಈಸ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಕಾಂಪೀಟ್ ವಿತ್ ದಿ ಲಾರ್ಜ್ ಸ್ಕೇಲ್ ಬಿಸ್ನೆಸಸ್. ಅಂಡರ್ಸ್ಟುಡ್? ದನ್ ಎಕ್ಸ್ಕ್ಲೂಸಿವ್ ರೈಟ್ಸ್, ಎಸ್, ದೇ ಆರ್ ಗಿವಿಂಗ್ ದ ಆಲ್ ಕೈಂಡ್ಸ್ ಆಫ್ ರೈಟ್ಸ್ ಟು ಯು ಟು ರನ್ ಯುವರ್ ಬಿಸ್ನೆಸ್. ಅಂಡರ್ಸ್ಟುಡ್ ದಿಸ್ ಅಡ್ವಾಂಟೇಜಸ್ ಆಫ್ ಫ್ರಾಂಚೈಸಿಂಗ್? ಅಂಡರ್ಸ್ಟುಡ್ ದ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಾಂಚೈಸಿಂಗ್? ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್? ಎಸ್, ದ ಫಸ್ಟ್ ಒನ್ ಇಸ್ ಕಾಸ್ಟ್ ಮೇ ಬಿ ಹೈಯರ್. ದ ಇನ್ವೆಸ್ಟ್ಮೆಂಟ್ ಡನ್ ಬೈ ದಿ ಪೀಪಲ್ ಹೂ ಆರ್ ಟೇಕಿಂಗ್ ದ ರೈಟ್ಸ್, ದ ಕಾಸ್ಟ್ ಮೇ ಬಿ ಹೈಯರ್ ಫಾರ್ ದೆಮ್. ದ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಮೇ ಬಿ ಹೈಯರ್, ಮೇ ಬಿ ದೇ ಆರ್ ಆಸ್ಕಿಂಗ್ 70% ಆಫ್ ಇನ್ವೆಸ್ಟ್ಮೆಂಟ್ ಆರ್ 50% ಆಫ್ ಇನ್ವೆಸ್ಟ್ಮೆಂಟ್. ದ ಪೀಪಲ್ ಹೂ ಡೋಂಟ್ ಹ್ಯಾವ್ ಮನಿ ಬಟ್ ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್, ಫಾರ್ ದಮ್ ಇಟ್ ಈಸ್ ಡಿಫಿಕಲ್ಟ್. ವಾಟ್ ಹ್ಯಾಪನ್? See, the persons or the individuals who want to run a business but they don't have money, for them it will be difficult because they have to invest huge amount of investment, huge amount of money in the franchising, right? Like new McDonald's adha andre alli est amount of minimum 5 crore investment beku andre at least 50% ara nee invest madabeku. 50 alli minimum 30%. Like Bijapur da bandu McDonald's na start martivi andre 5 crore ಇನ್ವೆಸ್ಟ್ಮೆಂಟ್ ಅಲ್ಲಿ 30% ತಗೋ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನಾವು? 30% ಇನ್ವೆಸ್ಟ್ಮೆಂಟ್ ಮಿನಿಮಮ್ 1 to 1.5 crore ಇನ್ವೆಸ್ಟ್ ಮಾಡ್ಬೇಕ್ರಿ ನಾವು. ಅಷ್ಟೊಂದು ಕೆಪಾಸಿಟಿ ಯಾರಿಗದರಿ ಬಿಜಾಪುರಲ್ಲಿ? ಇರ್ಬೋದು, ಬಟ್ ಸಡನ್ ಆಗಿ ಅಷ್ಟು ಅಮೌಂಟ್ನ ಡಿಪಾಸಿಟ್ ರೂಪದಲ್ಲಿ ಕೊಟ್ಟು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಬಿಸ್ನೆಸ್ ರನ್ ಮಾಡೋಕ್ಕಾಗುತ್ತೀ? ಅದು ದಾಟ್ಕೊಂಡಾಗ ಇನ್ ಇಂಥ ಸಿಟಿಲಿ ಆಗತ್ರಿ? ಈಗ ಬಂದ ಡೊಮಿನೋಸ್ ಓಪನ್ ಆಗ್ಯದ, ಡೊಮಿನೋಸ್ ಆಗಿದೆ, ಪಿಜ್ಜಾ ಹಟ್ ಆಗಿರ್ಬೋದು. ಲೆಸ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ರೆ ವಿ ಕ್ಯಾನ್ ಓಪನ್, ಬಟ್ ಹ್ಯೂಗ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ರೆ ಇಟ್ ಈಸ್ ಡಿಫಿಕಲ್ಟ್, ರೈಟ್? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್? ಎನಿ ಡೌಟ್ಸ್? ದ ನೆಕ್ಸ್ಟ್ ಒನ್ ಇಸ್ ಇನ್ಕ್ಲೂಡ್ ರೆಸ್ಟ್ರಿಕ್ಷನ್ಸ್. See, the second difficulty is include restrictions. They are putting so many conditions. ಈಗ ನಾನು ನಮ್ಮ ಬಿಸ್ನೆಸ್ ರನ್ ಮಾಡಿ ಆಲ್ರೆಡಿ ಹೇಳಿದೆ, ನಾನು ಆಗಲೇ ಹೇಳಿದೆ, ಡೊಮಿನೋಸ್ ಎಕ್ಸಾಂಪಲ್ ಹೇಳಿದೆ. ಅವ್ರು ನಾರ್ತ್ ಸೈಡಲ್ಲಿ ಚೇರ್ಸ್ ಹಾಕಿದ್ರೆ ನಾವು ನಾರ್ತ್ ಸೈಡಲ್ಲಿ ಹಾಕಬೇಕು. ಅವ್ರ ಫ್ರಂಟಲ್ಲಿ ಕೌಂಟರ್ ಸೆಟ್ ಮಾಡಿದ್ರೆ ನಾವು ಅಲ್ಲಿ ಕೌಂಟರ್ ಸೆಟ್ ಮಾಡಬೇಕು. ಅವ್ರು ಯಾವ ರೀತಿ ಯೂನಿಫಾರ್ಮ್ ಸೆಲೆಕ್ಟ್ ಮಾಡ್ತಾರೆ ಅದೇ ರೀತಿ ಯೂನಿಫಾರ್ಮ್ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಪ್ರಾಡಕ್ಟ್ ರೆಡಿ ಮಾಡ್ಬೇಕಾದ್ರೆ ಡೊಮಿನೋಸ್ ಪಿಜ್ಜಲ್ಲಿ ಅವ್ರು ಏನೇನು ಇಂಗ್ರೀಡಿಯಂಟ್ ಯೂಸ್ ಮಾಡ್ತಾರೆ ಅದನ್ನು ಇಲ್ಲೂ ನಾವು ಯೂಸ್ ಮಾಡಬೇಕು. ಅದು ನಮ್ಮ ಕಸ್ಟಮ್ಸ್ಗೆ ನಮ್ಮ ಟ್ರೆಡಿಷನ್ಸ್ಗೆ ಅಪೋಸಿಟ್ ಇದ್ರೂ ನಾವು ಅದನ್ನು ಯೂಸ್ ಮಾಡಬೇಕು. ಬಿಕಾಸ್ ವೈ? ವಿ ಹ್ಯಾವ್ ಟೇಕನ್ ದ ರೈಟ್, ಅದು ಅವ್ರ ಫಸ್ಟ್ ಕಂಡೀಷನ್ ರೀ. ನಾವು ಪ್ರಾಡಕ್ಟಲ್ಲಿ ನಾವು ಏನೇನು ಇಂಗ್ರೀಡಿಯಂಟ್ ಯೂಸ್ ಮಾಡ್ತೀವಿ ಅದನ್ನೇ ನಾವು ಅವರು ಯೂಸ್ ಮಾಡ್ಬೇಕನ್ನೋದು. ಸಮ್ ಈಗ ಎಕ್ಸಾಂಪಲ್ ಕೇಳಿರೇನ್ರಿ, ಕೆಲಾಕ್ಸ್ ಎಕ್ಸಾಂಪಲ್ ಇತ್ತಲ್ಲ ನಡ್ಬೇಕು, ಅದು ಸಮಸ್ ನಡೆಸ್ ಅದು ಬ್ಯಾನ್ ಆಗಿತ್ತು. ಕೆಲಾಕ್ಸ್ ಯಾಕೆ ಬ್ಯಾನ್ ಆಗಿತ್ತು? ಅದು ಫ್ರಾಂಚೈಸಿ ತೊಗೊಂಡು ಇಲ್ಲಿ ಬಿಸ್ನೆಸ್ ರನ್ ಮಾಡ್ತಿದ್ರು, ಆ ಪ್ರಾಡಕ್ಟ್ನ ಸೆಲ್ ಮಾಡ್ತಿದ್ರು, ಬಟ್ ಸಡನ್ಲಿ ದೇವರ್ ಸ್ಟಾಪ್. ವೈ? ಬಟ್ ಆಮೇಲೆ ಈ ಮಾತ್ರ ಸ್ಟಾರ್ಟ್ ಆಗಿದೆ ಅದು ಕೆಲಾಕ್ಸ್. ಈಗ ಕಿಂಡರ್ ಜೋ ಕೇಳಿರಿ, ಕಿಂಡರ್ ಜೋ ಎಷ್ಟು ಇದು ಸಮಟೈಮ್ಸ್ ಇದು ಬ್ಯಾನ್ ಆಗ್ಬೇಕಂತ ಹೇಳ್ತಿರಿ ಕಿಂಡರ್ ಜೋ, ಯಾಕ್ರಿ?
ಇನ್ನರ್ ಅದಕ್ಕೆ ಬ್ಯಾನ್ ಆಗ್ಬೇಕು ಅಂತ ಹೇಳತ್ತರಿ ಬಿಕಾಸ್ ಇಟ್ ಈಸ್ ಹಾರ್ಮ್ಫುಲ್ ಟು ದ ಬ್ರೈನ್ಸ್ ಆಫ್ ದ ಚಿಲ್ಡ್ರನ್ಸ್ ಅದರಲ್ಲಿರುವಂಥ ಅದೊಂದು ಕಂಟೆಂಟು ಚಿಲ್ಡ್ರನ್ ಬ್ರೈನ್ಗೆ ಇಫೆಕ್ಟ್ ಆಗುತ್ತೆ ಅದೊಂದು ಕೆಲಾಕ್ಸ್ ಅನ್ನೋದು ಒಂದು ಬ್ಯಾನ್ ಆಗಿತ್ತು ಯಾಕಂದ್ರೆ ಅಲ್ಲಿ ಕೆಲಾಕ್ಸ್ನ ಯೂಸ್ ಮಾಡ್ಬೇಕಾದ್ರೆ ರಾ ಮಿಲ್ಕ್ ಯೂಸ್ ಮಾಡ್ಬೇಕ್ರಿ ಇಫ್ ಯು ವಾಂಟ್ ಟು ಈಟ್ ದ ಪ್ರೊಡಕ್ಟ್ಸ್ ಆಫ್ ಕೆಲಾಕ್ಸ್ ಯು ಹ್ಯಾವ್ ಟು ಯೂಸ್ ದ ರಾ ಮಿಲ್ಕ್ ಯು ಹ್ಯಾವ್ ಟು ಆ್ಯಡ್ ದಟ್ ರಾ ಮಿಲ್ಕ್ ಟು ದ ಪ್ರೊಡಕ್ಟ್ ಅವಾಗಲೇ ಅದು ಟೇಸ್ಟ್ ಬರುತ್ತೆ ಅಂತ ಹೌದು ಬಟ್ ಇಂಡಿಯಾದಲ್ಲಿ ಯೂಶ್ವಲಿ ಯಾರು ರಾ ಮಿಲ್ಕ್ನ ಯೂಸ್ ಮಾಡಲ್ಲ ಯಾರು ರಾ ಮಿಲ್ಕ್ ಯೂಸ್ ಮಾಡ್ತಾರೆ ಇಂಡಿಯಾದಾಗ ಬಿಕಾಸ್ ಯಾಕಂದ್ರೆ ಇದು ನಮ್ಮ ಕಸ್ಟಮ್ಸ್ಗೆ ನಮ್ಮ ಟ್ರೆಡಿಷನ್ಸ್ಗೆ ಅಪೋಸಿಟ್ ಆಗಿತ್ತು ಈಗ ಮೆಕ್ಡೊನಾಲ್ಡ್ಸ್ ಸಮಟೈಮ್ಸ್ ಅದನ್ನು ಬ್ಯಾನ್ ಆಗ್ತಿತ್ತು ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು ಕೆ ಎಫ್ ಸಿ ಆಗಿರ್ಬೋದು ಸಮಟೈಮ್ಸ್ ಇದಕ್ಕೂ ನಮ್ಮ ಕೆಲವೊಂದು ಎಷ್ಟೋ ಅಪೋಸಿಷನ್ಸ್ ಅದಾವೆ ಕೆಲಾಕ್ಸ್ ಇದು ಕೆ ಎಫ್ ಸಿಗೆ ಆಗಿರ್ಬೋದು ಮೆಕ್ಡೊನಾಲ್ಡ್ಸ್ಗೆ ಆಗಿರ್ಬೋದು ಯಾಕಂದ್ರೆ ಅವರಲ್ಲಿ ಯೂಸ್ ಮಾಡೋಂಥ ಪ್ರೊಡಕ್ಟ್ ಇಂಗ್ರೀಡಿಯಂಟ್ಸ್ ಕೆಲವೊಂದು ಪ್ರೊಡಕ್ಟ್ ಇಂಗ್ರೀಡಿಯಂಟ್ಸ್ ನಮ್ಮ ಕಸ್ಟಮ್ಸ್ಗೆ ನಮ್ಮ ಟ್ರೆಡಿಷನ್ಸ್ಗೆ ಅಪೋಸಿಟ್ ಇಂಥ ರೆಸ್ಟ್ರಿಕ್ಷನ್ಸ್ ಅವ್ರು ಹಾಕೋದ್ರಿಂದ ಸಮಟೈಮ್ಸ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಅಸ್ ಟು ರನ್ ದ ಬಿಸ್ನೆಸಸ್ ಥ್ರೂ ದ ಫ್ರಾಂಚೈಸಿಂಗ್ ಅಂಡರ್ಸ್ಟುಡ್ ನೆಕ್ಸ್ಟ್ ಫ್ರಾಂಚೈಸರ್ ಮಾನಿಟರಿಂಗ್ ಎಸ್ ಇವನ್ ದೋ ದೇ ಹ್ಯಾವ್ ಗಿವನ್ ದ ರೈಟ್ ಟು ಅಸ್ ಟು ರನ್ ದ ಬಿಸ್ನೆಸ್ ಬಟ್ ಡೇ ಬೈ ಡೇ ದೇ ಆರ್ ಗೋಯಿಂಗ್ ಟು ಮಾನಿಟರ್ ಅಸ್ ಪ್ರತಿ ಸತನೂ ಪ್ರತಿ ದಿನನೂ ಅವ್ರು ನಮ್ಗೆ ಮಾನಿಟರ್ ಮಾಡ್ತಾನೆ ಹೋಗ್ತಿರ್ತಾರೆ ಒಂದು ರೀತಿ ಕಂಡೀಷನ್ಸ್ ಮೇಲೆ ನಮ್ಗೆ ಹಿಡ್ಕೊಂಡು ಕೂತಿರ್ತಾರೆ ದೇ ಆರ್ ಹೆಲ್ಡಿಂಗ್ ಅಸ್ ಒಂದು ರೀತಿ ಯಾವ ರೀತಿ ಮಾನಿಟರ್ ಮಾಡ್ತಾನೆ ಡೇ ಬೈ ಡೇ ಎಸ್ ಇವತ್ತಿನ ಪ್ರೋಗ್ರೆಸ್ ಎಷ್ಟಾಗ ಯು ಹ್ಯಾವ್ ಟು ಸೆಂಡ್ ದ ರಿಪೋರ್ಟ್ ಇವತ್ತು ಪಿಜ್ಜಾ ಎಷ್ಟು ಪಿಜ್ಜಾ ನಿಮ್ಗೆ ಆರ್ಡರ್ ಬಂದು ಎಷ್ಟು ಪಿಜ್ಜಾ ನಿಮ್ಗೆ ಸೆಲ್ ಮಾಡಿದ್ರಿ ಡೇ ಬೈ ಡೇ ಅವ್ರಿಗೆ ರಿಪೋರ್ಟ್ ಕಳಿಸ್ತಾನೆ ಇರ್ಬೇಕು ಒಂದು ರೀತಿ ಏನಾಗುತ್ತೆ ಇರಿಟೇಟಿಂಗ್ ಅಂತ ಅನ್ಸುತ್ತೆ ಡೈಲಿ ಮಾನಿಟರಿಂಗ್ ಮಾಡ್ತಾರೆ ಅವ್ರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಓಕೆ ಇದು ನಾಳೆ ನೀನು ಇಷ್ಟ ಆಫರ್ಸ್ ಈ ರೀತಿ ಆಫರ್ಸ್ನ ಕೊಡಬೇಕನ್ನ ಅದು ಆಫರ್ಸ್ನ ಕೊಡಬೇಕು ಇವತ್ತು ನೀವು ಕಮ್ಮಿ ಪ್ರೈಸಿಂಗ್ ಸೆಲ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಅವರು ಸಿಚುವೇಶನ್ ಆ ರೀತಿ ಇಲ್ಲೇ ಇರ್ಬೋದು ನಿಮ್ ಕಮ್ಮಿ ಲಾಸ್ ಅಲ್ಲೇ ಇದ್ರು ನೀವು ಏನಂತಾರೆ ಹೈ ರೇಟ್ನಾಗೆ ಸೆಲ್ ಮಾಡಂತ ಹೇಳ್ತಾರೆ ಈಗ ಡೊಮಿನೋಸ್ ಒಂದೊಂದ್ಸತಿ ಎಷ್ಟು 199 ಸಮಟೈಮ್ಸ್ ಒನ್ ಪಿಜ್ಜಾಗೆ 199 ಅಂತ ಆಫರ್ ಕೊಟ್ಟಿರ್ತಾರೆ ಅದೇ ನೆಕ್ಸ್ಟ್ ಡೇ ಅವರು 299 ಮಾಡಿರ್ತಾರೆ ಸೊ ಅವ್ರು ಡೈಲಿ ಯಾವ ಪ್ರೈಸ್ ಹೇಳ್ತಾರೆ ಅದೇ ಪ್ರೈಸ್ ನಾವು ಸೆಲ್ ಮಾಡಬೇಕು ನಾವು ಲಿಮಿಟ್ನ ಕ್ರಾಸ್ ಮಾಡೋಷ್ಟು ರೈಟ್ಸ್ ನಮಗಿರಲ್ಲ ಬಿಸ್ನೆಸ್ ರನ್ ಮಾಡೋ ರೈಟ್ ಕೊಟ್ಟಿದ್ರು ಅಂದ್ರೆ ಅವ್ರ ಲಿಮಿಟ್ಸ್ನ ಅವ್ರ ರೆಸ್ಟ್ರಿಕ್ಷನ್ಸ್ನ ಅವ್ರ ಕಂಡೀಷನ್ ಕ್ರಾಸ್ ಮಾಡೋ ರೈಟ್ಸ್ ನಮಗಿರಲ್ಲ ಸೊ ದೇ ಆರ್ ಮಾನಿಟರಿಂಗ್ ಅಸ್ ದೇ ಆರ್ ಕಂಟ್ರೋಲಿಂಗ್ ಅಸ್ ಅಂಡರ್ಸ್ಟುಡ್ ದಿಸ್ ಒನ್ ಅರ್ಥ ಆಗತ್ತದ ಇಲ್ಲಿ ಕ್ಲಾಸ್ ಎನಿ ಡೌಟ್ಸ್ ಎನಿ ಡೌಟ್ಸ್ ಇಲ್ರಿ The next one is out of business. Yes, it is totally out of business. ಈಗ ನಾನು ಆಲ್ರೆಡಿ ಅದೆ ನಮ್ಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಅದ ನಾವು ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಕೆಪಾಸಿಟಿ ನಮ್ಗೆ ಗೊತ್ತಿರೋ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಬಟ್ ಆ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಏನೇ ನಾಲೆಜ್ ಇಲ್ಲ ನಾವು ಸುಮ್ಮನೆ ಅದು ಬ್ರ್ಯಾಂಡ್ನ ತೊಗೊಂಡು ನಾವು ಅದನ್ನು ಸೆಲ್ ಮಾಡೋಕೆ ಹೋದ್ರೆ ನಮ್ಗೆ ನಮ್ಮ ಕೈ ಸಾಧ್ಯ ಆಗತ್ತೆ ರೀ ಇಫ್ ಯು ಡೋಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ದಟ್ ಪ್ರಾಡಕ್ಟ್ ನಿಮ್ಗೆ ಯಾವುದಾದ್ರು ಬ್ರ್ಯಾಂಡನ್ನು ತೊಗೊಳಕ್ ಹೊಂಟಿರಿ ಅದನ್ನ ಏನೋ ಇಂಟ್ರೆಸ್ಟಿಂದ ಸೆಲ್ ಮಾಡೋಕೆ ಹೋಗ್ತೀರಿ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ನೀವು ಅದನ್ನ ಇರುವಂತ ಲೋಕಲ್ ಪೀಪಲ್ಗೆ ರೀಚ್ ಮಾಡಕ್ ಆಗುತ್ತೆ ನಿಮ್ ಪ್ರಾಡಕ್ಟ್ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇಲ್ಲ ನಿಮ್ಗೆ ಕಂಪ್ನಿ ಬಗ್ಗೆ ನಾಲೆಜ್ ಇಲ್ಲ ಅಂದ್ಮೇಲೆ ದಟ್ ಟು ಹ್ಯಾವಿಂಗ್ ಸೋ ಮೆನಿ ರೆಸ್ಟ್ರಿಕ್ಷನ್ಸ್ ಇಷ್ಟು ರೆಸ್ಟ್ರಿಕ್ಷನ್ಸ್ ಕಂಟ್ರೋಲಿಂಗ್ ಕೆಪಾಸಿಟಿ ಇದ್ದಾಗ ನಿಮ್ ಬಿಸ್ನೆಸ್ ರನ್ ಮಾಡಕ್ ಆಗತ್ರಿ ಇಲ್ ಬಿ ಔಟ್ ಆಫ್ ಯುವರ್ ಬಿಸ್ನೆಸ್ ಔಟ್ ಆಫ್ ಯುವರ್ ಹ್ಯಾಂಡ್ಸ್ ಅರ್ಥ ಆಯ್ತು ಇದು ಪಾಯಿಂಟ್ ಔಟ್ ಆಫ್ ಬಿಸ್ನೆಸ್ ನೆಕ್ಸ್ಟ್ ಬ್ಯಾಡ್ ರೆಪ್ಯುಟೇಷನ್ ಸಿ ಬ್ಯಾಡ್ ರೆಪ್ಯುಟೇಷನ್ ಇಸ್ ನಥಿಂಗ್ ಬಟ್ ದ ಇಂಗ್ರೀಡಿಯಂಟ್ಸ್ ನಾನು ಆಲ್ರೆಡಿ ದ ಸಮ್ ಆಫ್ ದ ಇಂಗ್ರೀಡಿಯಂಟ್ಸ್ ದೇ ಆರ್ ಯೂಸಿಂಗ್ ದೇ ಆರ್ ಅಪೋಸಿಟ್ ಟು ಅವರ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ನಮ್ಮ ಕಸ್ಟಮ್ಸ್ಗೆ ನಮ್ಮ ಟ್ರೆಡಿಷನ್ಸ್ಗೆ ಅಪೋಸಿಟ್ ಅದಾವೆ ಆ ರೀತಿ ನಾವು ಬಿಸ್ನೆಸ್ ಆ ರೀತಿ ನಾವು ಬಿಸ್ನೆಸ್ ರನ್ ಮಾಡಿದ್ರೆ ಮಾರ್ಕೆಟಲ್ಲಿ ನಮ್ಮ ರೆಪ್ಯುಟೇಷನ್ ಏನಾಗುತ್ತೆ ಆಫ್ಟರ್ ದಟ್ ನಮ್ಗಿದು ರೆಪ್ಟ ನಮ್ಗಿದು ಹಾರ್ಮ್ಫುಲ್ ಅಂತ ಗೊತ್ತಾಯ್ತು ನಾವು ಈ ಬಿಸ್ನೆಸ್ನ ಬಿಟ್ಟು ಬೇರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು ನಮ್ಮ ರೆಪ್ಯುಟೇಷನ್ ಅನ್ನು ದುಡಿತು ನಮ್ಮ ಇಮೇಜ್ ಏನಾಗುತ್ತೆ ಮಾರ್ಕೆಟಲ್ಲಿ ನಮ್ಮ ಇಮೇಜು ನಮ್ಮ ಕಂಪ್ನಿ ಇಮೇಜು ಅಥವಾ ನಮ್ಮ ಇಮೇಜ್ ಏನಾಯ್ತು ನಮ್ದು ಕಂಪ್ನಿ ಇಮೇಜ್ ಆಗಿರ್ಬೋದು ನಮ್ದು ಇಮೇಜ್ ನಮ್ದು ಗುಡ್ ವಿಲ್ ಏನಾಗ್ಬೋದು ಯಾರು ನಾವು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ನಮ್ಮ ಫೇತೆ ಇರುವುದಿಲ್ಲ ಯಾರಿಗೂ ಟ್ರಸ್ಟ್ ಅನ್ನೋದೇ ಇರಲ್ಲ ಅದರಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಏನಾದ್ರು ಯೂಸ್ ಆಗುತ್ತೆ ದೇರ್ ಇಸ್ ನೋ ಯೂಸ್ ರೈಟ್
ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ರಿ, ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ರಿ, ಆಫ್ಟರ್ ದಟ್ ನಿಮ್ಗೆ ಲಾಸ್ ಆಗೋದು. ದ ನೆಕ್ಸ್ಟ್ ಒನ್ ಇಸ್ ಡಿಫಿಕಲ್ಟ್ ಟು ಸೆಲ್. ಎಸ್, ನೀವು ಈಗ ತಗೊಂಡೋಗಿ ಇಲ್ಲಿ ಬಿಜಾಪುರಲ್ಲಿ ಒಂದು ಸ್ವಲ್ಪ ಪೀಪಲ್ಸ್ ಅದಾರ, ಡೊಮಿನೋಸ್ ಆಗಿರ್ಬೋದು, ಪಿಜ್ಜಾಟ್ ಆಗಿ ಯೂಸ್ ಮಾಡೋಂಥ ಪೀಪಲ್ಸ್ ಅದಾರ. ಇದರಲ್ಲಿ ನೀವು ಹೋಗಿ ಯಾವ್ದಾದ್ರು ತಾಲೂಕಲ್ಲೋ ಎಲ್ಲ ಬೇರೆ ರೂರಲ್ ಪೀಪಲ್ ಅಲ್ಲಿ ತಗೊಂಡೋಗಿ ನೀವು ಸೆಟಪ್ ಮಾಡಿದ್ರೆ ಅದು ನಿಮ್ಮ ಬಿಸ್ನೆಸ್ ರನ್ ಆಗುತ್ತಾ? ನಿಮ್ದು ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕಾಗತ್ತೆ ರೀ? ಇಲ್ಲಿ ಡಿಫಿಕಲ್ಟ್ ಇವ್ರು ಆಯ್ತು ಅವ್ರು, ಯಾಕಂದ್ರೆ ಅವ್ರು ಯಾವ ಪ್ಲೇಸಲ್ಲಿ ಹೇಳ್ತಾರೆ ಆ ಪ್ಲೇಸಲ್ಲೂ ನೀವು ಬಿಸ್ನೆಸ್ ರನ್ ಮಾಡಬೇಕು. ಆ ಪ್ಲೇಸಲ್ಲಿ ಇರೋ ಪೀಪಲ್ಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಯಾವುದೇ ರೀತಿ ನಾಲೆಜ್ ಇಲ್ಲ ಅಂದಮೇಲೆ ನಿಮ್ಗೆ ಸೆಲ್ ಮಾಡೋಕ್ಕಾಗತ್ತಾ? ಇಟ್ ವಿಲ್ ಡಿಫಿಕಲ್ಟ್ ಟು ಯು ರೈಟ್ ಟು ಸೆಲ್ ದ ಬಿಸ್ನೆಸ್. ದ ನೆಕ್ಸ್ಟ್ ಒನ್, ಎಸ್, ಪ್ರಾಫಿಟ್ಸ್ ಆರ್ ಶೇರ್ ವಿತ್ ದಿ ಫ್ರಾಂಚೈಸರ್ಸ್. ಇಲ್ಲಿ ಪ್ರತಿ ವರ್ಷ ನೀವು ಎಷ್ಟೇ ಪ್ರಾಫಿಟ್ ಅರ್ನ್ ಮಾಡಿ 70% 80% ಪ್ರಾಫಿಟ್ ಹೋಗೋದೆಲ್ಲ ಅಲ್ಲಿಗೆ, ನಿಮ್ಗಳು ಇದಷ್ಟು 20%. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಷ್ಟೇ, ಅದಕ್ಕಿಂತ ಕಮ್ಮಿ ಪ್ರಾಫಿಟ್ ನಿಮ್ಗಳು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ರೈಟ್ ಕೊಟ್ಟಿರ್ತಾರೆ ಅನ್ನೋ ಒಂದೇ ರೀಸನ್ಸ್ಗೆ 90% ಆಲ್ಮೋಸ್ಟ್ ಆಲ್ ಪ್ರಾಫಿಟ್ ಎಲ್ಲ ಹೋಗೋದಲ್ಲಿ ಫ್ರಾಂಚೈಸ್ಗೆ ಹೋಗುತ್ತೆ. ಅಂಡರ್ಸ್ಟು? ನೀವು ಫಸ್ಟ್ ಅವ್ರು ಏನ್ ಮಾಡ್ತಾರೆ, ನೀವು ಈ ನನ್ ಬ್ರ್ಯಾಂಡ್ ನಿಮ್ಗೆ ಕೊಡತ್ತೀನಿ, ನನ್ ರೈಟ್ ನಿಮ್ಗೆ ಕೊಡಾಗತ್ತೀನಿ, ನಾ ರೈಟ್ ಕೊಟ್ಟಿದ್ರೆ ನಿಮ್ಮ ಹತ್ರ ಏನು ಅಮೌಂಟ್ ಡಿಪಾಸಿಟ್ ಅಂತ ಇಟ್ಕೊಂಡಿರ್ತೀನಿ ಅಂದ್ರೆ ಅದನ್ನ ನಾವು ವಾಪಸ್ ಕೊಡದೇ ಇಲ್ಲ. ಅದು ಇಟ್ ಇಸ್ ಲೈಕ್ ಇನ್ವೆಸ್ಟ್, ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಇಟ್ ಇಸ್ ಡಿಪಾಸಿಟ್ ಫಾರ್ ಮೀ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಪ್ರತಿ ವರ್ಷನೂ ಪ್ರಾಫಿಟ್ ಬಾರ್ ನಿಮ್ಗೆ ಪ್ರಾಫಿಟ್ ಅನ್ನ ನಮ್ಗೆ ಶೇರ್ ಕೊಡಬೇಕು. ದಟ್ ಇಸ್ ದ ಮೇನ್ ಕಂಡೀಷನ್, ಫ್ರಾಂಚೈಸಿಂಗ್ ಅಲ್ಲಿ ಇರೋದೇ ಮೇನ್ ಕಂಡೀಷನ್ ಇದೆ ರೀ. ನೀವು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ರಿ, ನಾನೀಗ 50% ಇನ್ವೆಸ್ಟ್ಮೆಂಟ್ ಮಾಡೀನಿ ಅಂತ ನಂದು ಅಷ್ಟು ಪ್ರಾಫಿಟ್ ನಾನೇ ತಗೋತೀನಿ ಅಂತ ಅನ್ಸಿಲ್ಲರಿ. ನೀನು ಇನ್ವೆಸ್ಟ್ಮೆಂಟ್ ಎಷ್ಟಾದ್ರೂ ಮಾಡು, 100% ಇನ್ವೆಸ್ಟ್ಮೆಂಟ್ ಮಾಡು, ಬಟ್ ನನ್ನ ಬ್ರ್ಯಾಂಡ್ ನಾನು ನಿನಗೆ ಬಿಟ್ಟು ಕೊಟ್ಟಿದ್ದಕ್ಕೆ ನೀನು ನನಗೆ ಪ್ರಾಫಿಟ್ ಕೊಡೋದು. ದಟ್ ಇಸ್ ಅವರ್ ರೂಲ್ಸ್. ಹಾಂ, ಬೋತ್ ಯಾವ ಟು ಪೇ ದ ಡಿಪಾಸಿಟ್ ಆಸ್ ವೆಲ್ ಎಸ್ ಪ್ರಾಫಿಟ್. ಅಂಡರ್ಸ್ಟು? ದಟ್ ಟು ಆಲ್ಮೋಸ್ಟ್ ಆಫ್ ಮೇ ಬಿ 70% or 80% ಪ್ರಾಫಿಟ್ ಹ್ಯಾವ್ ಟು ಗಿವ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಗಿವನ್ ದ ಬ್ರ್ಯಾಂಡ್ ಟು ಯು. ದನ್ ಇನ್ಫ್ಲೆಕ್ಸಿಬಲ್ ನೇಚರ್ ಆಫ್ ಬಿಸ್ನೆಸ್. ಇನ್ಫ್ಲೆಕ್ಸಿಬಲ್ ನೇಚರ್ ಮೀನ್ಸ್ ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್ ಟು ಅಸ್. ನಮ್ಗೆ ಹಂಗೆ ಬೇಕೋ ಹಂಗೆ ಚೇಂಜಸ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಪ್ರಾಡಕ್ಟಲ್ಲಿ ಇಂಗ್ರೀಡಿಯೆಂಟ್ಸಲ್ಲಿ ಒಂದಿಬ್ರು ಕಸ್ಟಮರ್ಸ್ ನಮ್ಗೆ ಕಂಪ್ಲೇಂಟ್ ಮಾಡಿದ್ರು, ನಿಮ್ದು ಈ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ ನಮ್ಗೆ ಸೂಟಬಲ್ ಆಗ್ತಿಲ್ಲ, ನಮ್ಮ ಹೆಲ್ತ್ಗೆ ನಮ್ಗೆ ಇದು ಹಾರ್ಮ್ಫುಲ್ ಅದ ಅಂತ ಅವ್ರು ಹೇಳ್ಕೊಳ್ಳೆ ನಮಗೆ ಚೇಂಜ್ ಮಾಡ್ಕೊಳಕ್ಕಾಗತ್ತೆ ಅದು ಇಂಗ್ರೀಡಿಯೆಂಟ್ಸು. ಯಾಕಂದ್ರೆ ನಾವು ಅದನ್ನು ಹೋಗಿ ಮತ್ತೆ ಫ್ರಾಂಚೈಸರ್ ಅಲ್ಲಿ ಹೇಳಬೇಕು, ಅವ್ರು ನಮ್ಗೆ ಪರ್ಮಿಷನ್ ಕೊಡಬೇಕು, ಪರ್ಮಿಷನ್ ಕೊಟ್ಟಾದ್ಮೇಲೆ ನಾವು ಚೇಂಜ್ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಬಿಸ್ನೆಸ್ ಏನಾಗಿರುತ್ತೆ? ಆಲ್ರೆಡಿ ನಾವು ಚೇಂಜ್ ಮಾಡ್ಕೊಳ್ಳೋದ್ರೆ ಬ್ಯಾಡ್ ರೆಪ್ಯುಟೇಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ಒಂದು ರೀತಿ ಸ್ಕ್ಯಾಮ್ ಆದಂಗೆ ಆಗಿರುತ್ತೆ ರೀ. ನಮಗೆ ಫ್ಲೆಕ್ಸಿಬಿಲಿಟಿ ಇಲ್ಲ, ನಮ್ಗೆ ಇರೋದು ನಮ್ಗೆ ಫ್ರೀಡಮ್ ಇಲ್ಲ. ನಮ್ಮ ಬಿಸ್ನೆಸ್ ನಮ್ಗೆ ಹೆಂಗೆ ಬೇಕೋ ಹಂಗೆ ರನ್ ಮಾಡ್ಕೊಳಕ್ಕೆ ಬ್ರ್ಯಾಂಡ್ ತೊಗೊಂಡಿವಿ ಅನ್ನೋದು ಅಷ್ಟೇ ರೀಸನ್ನು. ನಮ್ಗೆ ಹೆಂಗೆ ಬೇಕೋ ಹಂಗೆ ನಮ್ಮ ಬಿಸ್ನೆಸ್ ಟರ್ನ್ ಮಾಡ್ಕೊಳಕ್ಕೆ. ಈಗ ನಮ್ಗೆ ಒಂದು ಪ್ಲೇಸ್ ಈ ಪ್ಲೇಸಲ್ಲಿ ನಮ್ಮ ಬಿಸ್ನೆಸ್ ರನ್ ಆಗ್ತಿಲ್ಲ ಅಂದ್ಮೇಲೆ ನಮ್ಗೆ ಸಡನ್ ಆಗಿ ಬೇರೆ ಪ್ಲೇಸ್ ಶಿಫ್ಟ್ ಮಾಡಿ ಪರ್ಮಿಷನ್ ಇಲ್ಲ ನಮಗೆ. ಅದಕ್ಕೆ ಬೇರೆ ಪ್ಲೇಸಿಗೆ ನಾವು ಶಿಫ್ಟ್ ಮಾಡ್ಬೇಕಂದ್ರೂ ಅಲ್ಲಿ ಅವ್ರ ಕಡೆ ಪರ್ಮಿಷನ್ ತೊಗೊಂಡು ಮತ್ತೆ ಲೀಗಲ್ ಪ್ರೊಸೀಜರ್ನ ಫಾಲೋ ಮಾಡಿ ಆಮೇಲೆ ನಮ್ಮ ಪ್ಲೇಸನ್ನ ಶಿಫ್ಟ್ ಮಾಡಬೇಕು. ದಟ್ ಇಸ್ ಅ ಪ್ರೊಸೀಜರ್ ಇಯರ್. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಾಂಚೈಸಿಂಗ್. ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದಿ ಲಾರ್ಜ್ ಸ್ಕೇಲ್ ಬಿಸ್ನೆಸಸ್. ಓಕೆ, ಇಲ್ಲಿರೋರು ಎಲ್ಲರೂ ಅಡ್ಮಿಟ್ ಆಗಿ ಜಾಯ್ನ್ ಆಗಿರಿ ಇದರಲ್ಲಿ. ಸೊ ಲಿಸ್ಟ್ ಮಾಡಿರಿ ನಿಮ್ದು ಎಲ್ಲರದು ಲಿಸ್ಟ್ ಹೆಸರಿದೆ ನಿಮ್ಮಿಬ್ಬರದು ಅದು.